ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಮೇಲೆ ಐಟಿ ದಾಳಿ ಹಿನ್ನೆಲೆ ಹುಬ್ಬಳ್ಳಿಯ ಹೆಬಸೂರಿನಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉದ್ಯಮಿ ಪ್ರಭಾಕರ್ ರೆಡ್ಡಿ ಮನೆ ಮೇಲೆ ಐಟಿ ದಾಳಿ ಸಾಮಾನ್ಯ ಇದು. ಇನ್ನೂ 2-3 ತಿಂಗಳು ನೀವು ನೋಡ್ತಾ ಇರಬೇಕಾದ್ರೆ ವಿರೋಧ ಪಕ್ಷದವರ ಮೇಲೆ ಇದೇ ರೀತಿಯಾಗಿ ದಾಳಿ ನಡೀತಾನೆ ಇರುತ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಬಿಸ್ನೆಸ್ ಮೆನ್ ಇದ್ದಾರೆ, ಅವ್ರ ಮೇಲೆ ರೈಡ್ ಆಗಿರ್ತಕ್ಕಂಥ ನನಗೇನು ಗೊತ್ತಿರೋದು ಮಾಮೂಲಿ ನಡೀತಾ ಇದೆ. ಈಗ ಐ ಟಿ ದಾಳಿಗಳು ಇನ್ನೂ ರೆಗ್ಯುಲರಾಗಿ ನಡೀತದೆ, ಅದಕ್ಕೆ ನನಗೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಯಾಕೆಂದರೆ ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರವೇ. ಇನ್ನು ಮುಂದಿನ 2.5 ತಿಂಗಳು ಐ ಟಿ ರೈಡು ನಿರಂತರವಾಗಿ ವಿರೋಧ ಪಕ್ಷದ ಮೇಲೆ ನಡೀತದೆ, ಅದಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡಲ್ಲ. ಅವರು ಬಿಸ್ನೆಸ್ ಮೆನ್ ಇದ್ದಾರೆ, ಅವ್ರ ಮೇಲೆ ರೈಡ್ ಆಗಿರ್ತಕ್ಕಂಥ ನನಗೇನು ಗೊತ್ತಿರೋದು ಮಾಮೂಲಿ ನಡೀತದೆ. ಈಗ ಐ ಟಿ ದಾಳಿಗಳು ಇನ್ನೂ ರೆಗ್ಯುಲರಾಗಿ ನಡೀತದೆ, ಅದಕ್ಕೆ ನನಗೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಯಾಕೆಂದರೆ ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರವೇ. ಇನ್ನು ಮುಂದಿನ 2.5 ತಿಂಗಳು ಐ ಟಿ ರೈಡು